ಭಾವನಾತ್ಮಕವಾದ ವಿಚಾರಗಳನ್ನ ಎಷ್ಟು ದಿನ ಹೇಳ್ಕೊಂಡು ಇರ್ಲಿಕ್ಕೆ ಸಾಧ್ಯ ಆಗ್ತದೆ? 370 ಆರ್ಟಿಕಲ್ 370 ಮಾಡಿದ್ದೀವಿ. ಸಿ ಎ ಅದನ್ನು ಮಾಡೋದ್ರ ಮೂಲಕ ಪುಲ್ವಾಮಾ ಎಷ್ಟು ಸಲ ಹೇಳ್ತದೆ ರಾಮಂದಿರ ಕಟ್ಟೋದು. ಜನರೆಲ್ಲ ಭಾವನಾತ್ಮಕವಾಗಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಭಾಳ ವರ್ಷ ಮಾಡೋಕ್ಕಾಗಲ್ಲ. ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಭಾರತದ ಮತದಾರರು ಅವ್ರನ್ನ ಸುಮ್ಮನೆ ಇಟ್ಟಿಕ್ಕಿ ಬಿಡಲ್ಲ, ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತಾರೆ, ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು. ನನಗನ್ಸುತ್ತೆ ಇವರು ಈ ಸಾರಿ ಚೆನ್ನಾಗಿ ಪಾಠ ಕಲಿಸ್ತಾರೆ ಅಂತ ಪೂರ್ಣವಾಗಿ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಕರ್ನಾಟಕದಲ್ಲಂತೂ ನಾವು ಕನಿಷ್ಠ 20 ಸ್ಥಾನಗಳಲ್ಲಿ ಗೆದ್ದೇ ಗೆಲ್ತೀವಿ. ನಾನು ಕೂಡಲೇ ಎಲೆಕ್ಷನ್ ಕಮಿಷನ್ನು, CBI, ಇನ್ಕಮ್ ಟ್ಯಾಕ್ಸ್, ED ಎಲ್ಲ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಾಗ ನಾವು ಅವ್ರು ತಾಳತಕ್ಕಂತೆ ಕುಣಿತಕ್ಕಂಥ ರೀತಿಯಲ್ಲಿ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀನಿ. ನಾನು ಈಗಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ದುರ್ಬಲ ಆಗಿ ಇವತ್ತೇನು ಅಕೌಂಟ್ಸ್ನ ಸೀಸ್ ಮಾಡಿದ್ದಾರೆ ಅದನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ರೆಸ್ಟೋರ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.